ದೇಶ ಮತ್ತೆ ಸಮ್ಮಿಶ್ರ ಸರ್ಕಾರದ ಹೊಡೆತಾ ಇದೆ. ಏಕಪಕ್ಷದ ಸರ್ಕಾರದ ಆಡಳಿತ ಇಲ್ಲಿಗೆ ಮುಗಿತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದರ ಮಧ್ಯೆ ಎಕ್ಸಿಟ್ ಪೋಲ್ಗಳು, ಪ್ರೀ ಪೋಲ್ಗಳು, ಆಫ್ಟರ್ ಪೋಲ್ಗಳು ತುಂಬ ಮಾತುಕತೆ ನಡೀತಾ ಇತ್ತು. ಇದರಲ್ಲಿ ಒಂದು ಹೊಸ ಸಂಪ್ರದಾಯ ಹುಟ್ಟಾಕಿದ್ದ ಈ ದಿನ ತಂಡ ಒಂದು ಸವಾಲು ಹಾಕಿತ್ತು. ಏನಂದರೆ, ನಾವು ಸರ್ವೆ ಮಾಡಿದ್ದೀವಿ, ನಮ್ಮ ನಂಬರ್ಗಳು ಕರೆಕ್ಟ್ ಆಗಿರ್ತವೆ, ವಿಧಾನಸಭಾ ಚುನಾವಣೆಯಲ್ಲೂ ನಾವು ಅದೇ ನಂಬರ್ಗಳು ಹೇಳಿದ್ವಿ, ಅದೇ ರೀತಿ ಬಂದಿದೆ, ಈ ಬಾರಿಯೂ ಅದೇ ನಂಬರ್ಗಳು ಕೊಡ್ತೇವೆ ಅಂತ ಅವರು ಏನು ಹೇಳಿದ್ರು, ಏನು ಸವಾಲು ಹಾಕಿದ್ರು ನೋಡ್ಕೊಂಬರೋಣ ಬನ್ನಿ. ಬಹಳ ಮುಖ್ಯವಾದ್ದು, ಅನ್ಡಿಸೈಡೆಡ್ ವೋಟರ್ಸ್ನ ಪ್ರಮಾಣ ಏನಿದೆ ಅದು 14% ಈಗ 7% ಅಷ್ಟೇ, 7.42% ಇಳಿದಿದೆ. ಆದರೆ ಈಗಲೂ ಕೂಡ ಅನ್ಡಿಸೈಡೆಡ್ ವೋಟರ್ಸ್ ಹೆಚ್ಚಿರೋದು ಅದು ಜೆ ಡಿ ಎಸ್ನ ಪ್ರಭಾವ ಇರುವಂಥ ಜಿಲ್ಲೆಗಳೇನಿದೆ ಅಲ್ಲಿ. ಅಂದರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಮೈತ್ರಿ ಬಹುತೇಕ ನನ್ನ ಪ್ರಕಾರ ಅದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಆ ವೋಟರ್ಸು ಬಹುತೇಕ ಅಂದರೆ ನಿಮ್ಗೆ ಆಲ್ಮೋಸ್ಟ್ 90-92% ಅವರು ಒಟ್ಟು ಸೇರಿದ್ದಾರೆ. ಆದರೆ ಈಗಲೂ ಕೂಡ ನೀವು ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಜೆ ಡಿ ಎಸ್ನ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಲ್ಲಿ ಸಾಪೇಕ್ಷವಾಗಿ ಹೆಚ್ಚು ಇನ್ನೂ ನಿರ್ಧರಿಸದ ಮತದಾರರು ಯಾರಿದ್ದಾರೆ ಅವರು ಎರಡೂ ಪಕ್ಷಗಳ 7-8% ಮತದಾರರು. ಹಾಗಾಗಿ ಅದು ಏನಾಗುತ್ತೆ ಅನ್ನೋದ್ರ ಮೇಲೂ ಕೂಡ ಈ ಚುನಾವಣೆ ಫಲಿತಾಂಶ ನಿರ್ಧಾರ ಆಗುತ್ತೆ. ಅಂದರೆ ಈಗಲೂ ಕೂಡ ಆ ಲ್ಯಾಂಡ್ ಸ್ಲೈಡ್ನ ಸಾಧ್ಯತೆ ಇದೆ. ಆ ಲ್ಯಾಂಡ್ ಸ್ಲೈಡ್ನ ಸಾಧ್ಯತೆ ಅದು ಯಾರ ಕಡೆಗಿದೆ ಅನ್ನೋದನ್ನ ತೀರ್ಮಾನ ಇನ್ನೂ ಆಗಿಲ್ಲ. ಅದು ಇನ್ನೂ ಕೂಡ ಏನು ಇನ್ನು ಮುಂದಿನ 10 ದಿನಗಳಲ್ಲಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಹೇಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಈಗ ಮೊದಲು ಸಮೀಕ್ಷೆಯಲ್ಲಿ ಹೇಗೆ ಹೇಳಿದ್ರು ಹಾಗೆ, ಕಾಂಗ್ರೆಸ್ಗೆ ಎಷ್ಟು ಸೀಟು ಖಚಿತವಾಗಿ ಬರುತ್ತೆ, ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಖಚಿತವಾಗಿ ಬರುತ್ತೆ ಮತ್ತು ಎಷ್ಟು ಸೀಟ್ಗಳಲ್ಲಿ ಆ ಥರ ಕ್ಲೋಸ್ ಫೈಟ್ ಇದೆ. ಕಳೆದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ 11 ಸೀಟು ಖಚಿತವಾಗಿ ಗೆಲ್ಲುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಬಿ ಜೆ ಪಿ 10 ಸೀಟು ಖಚಿತವಾಗಿ ಗೆಲ್ಲುತ್ತೆ ಅಂತ ಹೇಳಿದ್ವಿ. ಇನ್ನು 7 ಸೀಟಲ್ಲಿ ತೀವ್ರ ಹಣಾಹಣಿ ಇದೆ ಅಂತ ಹೇಳಿದ್ವಿ. ಈ 7 ಏನೋ ತೀವ್ರ ಹಣಾಹಣಿ ಇರುವಂಥ ಒಂದು ಕ್ಷೇತ್ರಗಳಲ್ಲಿ 6ರಲ್ಲಿ ಕಾಂಗ್ರೆಸ್ ಮುಂದೆ ಇತ್ತು, 1ರಲ್ಲಿ ಬಿ ಜೆ ಪಿ ಮುಂದೆ ಇತ್ತು ಅಂತ ನಾವು ಹೇಳಿದ್ವಿ. ಈಗ ಅದನ್ನು ನಾವು ತಗೊಂಡ್ರೆ 9 ಕಾಂಗ್ರೆಸ್ ಖಚಿತವಾಗಿಲ್ಲತ್ತೆ, 7 ಬಿ ಜೆ ಪಿ ಖಚಿತವಾಗಿಲ್ಲತ್ತೆ, ಇನ್ನು 12 ಕ್ಷೇತ್ರಗಳಲ್ಲಿ ತೀವ್ರ ಹಣಾಹಣಿ ಇದೆ. ಈ ತೀವ್ರ ಹಣಾಹಣಿ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಅಂದರೆ ಈ ಎಲೆಕ್ಷನ್ನ ಒಂದು ರೋಚಕತೆ ಅಂತಲೇ ನಾವು ತಿಳಿಬೇಕು. ಯಾಕೆ ಅಂತ ಹೇಳಿದ್ರೆ ಕಳೆದ ಸಮೀಕ್ಷೆಯಲ್ಲೂ ಕೂಡ ನಾವು ಏನು ಹೇಳಿದ್ವಿ ಅಂತ ಹೇಳಿದ್ರೆ ಈ 7 ಕ್ಷೇತ್ರಗಳಲ್ಲಿ ರೋಚಕ ಒಂದು ಹಣಾಹಣಿ ಇದೆ ಅಂತ ಹೇಳಿದ್ವಿ. ಈಗ ಅದು ಇನ್ನೂ ವಿಸ್ತಾರಗೊಂಡು 12 ಕ್ಷೇತ್ರದಲ್ಲಿ ಯಾವ ಕಡೆ ದಿಕ್ಕು ಬದಲಿಸುತ್ತೆ ಅಂತ ಹೇಳೋಕ್ಕಾಗದಿರೋಷ್ಟು ಒಂದು ಏನು ಕ್ಲೋಸ್ ಆಗಿದೆ. ವಾಸು, 2ನೇ ಸಮೀಕ್ಷೆ ಆದ ನಂತರ ನೀವು ಹೇಳಿದ ನಂಬರ್ ಏನಿತ್ತು ಅಂದರೆ ಕಾಂಗ್ರೆಸ್ಗೆ ಖಚಿತವಾಗಿ 9 ಸೀಟ್ಗಳು ಬರುತ್ತವೆ, ಬಿ ಜೆ ಪಿ 7 ಸ್ಥಾನಗಳಲ್ಲಿ ಗೆಲ್ಲುತ್ತೆ, 12 ಸ್ಥಾನಗಳಿಗೆ ಯಾರಾದರೂ ಗೆಲ್ಲಬೋದು ಅಂತ. ಈ ನಂಬರನ್ನು ನೀವು ಬದಲಿಸಿದ್ದೆ ಅದಕ್ಕೆ ಯಾವ ಕಾರಣಕ್ಕಾಗಿ ಬದಲಾವಣೆ ಆಯಿತು? ಏನು ನಂಬರ್, ಯಾವ ಮಾನದಂಡಗಳನ್ನು ನೀವು ಅನುಸರಿಸಿದ್ರೆ? ಇಲ್ಲ, ಅದೇ ಸರಿ, ನಾವೇನು ಇಲ್ಲಿ ಅಂದರೆ ಕಾಂಗ್ರೆಸ್ಗೆ ಖಚಿತವಾಗಿ 9 ಬರುತ್ತೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಖಚಿತವಾಗಿ 7 ಸೀಟ್ ಬರುತ್ತೆ ಅಂತ. ಮುಂದುವರೆದು ಏನು 12 ಸೀಟ್ಗಳಲ್ಲಿ ಹಣಾಹಣಿ ಇದೆ, ಆ ಹಣಾಹಣಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಏನಾಗ್ಬೋದು ಅನ್ನುವಂಥ ವಿಚಾರ ಬಂದಾಗ ನಾವು ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು ನಾವು ಸರ್ವೆ ಮಾಡಿದ್ವಿ, ಬೇರೆ ಬೇರೆ ಜನ ಬೆಲೆ ಏರಿಕೆ ಕುರಿತಾಗಿ, ಭ್ರಷ್ಟಾಚಾರದ ಕುರಿತಾಗಿ ಮತ್ತು ನಿರುದ್ಯೋಗದ ವಿಚಾರದ ಬಗ್ಗೆ ಏನು ಹೇಳಿದರು ಅದನ್ನು ನಾವು ಮುಂದುವರೆದು ಆ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ಡೇಟಾ ಕ್ಲಿಯರ್ ಇಲ್ಲದೇ ಇದ್ದಾಗಲೂ ಕೂಡ ನಾವು ಇಲ್ಲ ಇದರಲ್ಲಿ ಎಕ್ಸ್ಟ್ರಾಪೊಲೇಟ್ ಮಾಡಿ ಭಾಳ ಸ್ಪಷ್ಟವಾಗಿ ಈ ಕಾರಣಗಳಿಂದಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಓಟನ್ನು ಹಾಕ್ತಾರೆ ಅನ್ನೋವಂಥ ಒಂದು ತೀರ್ಮಾನಕ್ಕೆ ನಾವು ಬಂದ್ವಿ. ಹಾಗಾಗಿ ಇದು ಹೆಚ್ಚಾಗುತ್ತೆ. ಹೆಚ್ಚಾಗೋದು ಎಷ್ಟು ಹೆಚ್ಚಾಗ್ಬೋದು ಅಂತಂದರೆ 13-18 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಬೋದು ಮತ್ತು ಗ್ಯಾರಂಟಿಗಳಿಗೆ ಓಟ್ ಹಾಕುವಂಥ ಕಾರಣದಿಂದಾಗಿ ಜನ ಇನ್ನೂ ಜಾಸ್ತಿ ಕೂಡ ಓಟ್ ಹಾಕ್ಬೋದು ಅನ್ನುವಂಥ ಒಂದು ತೀರ್ಮಾನವನ್ನು ಅನ್ನೋ ಒಂದು ಅಭಿಪ್ರಾಯಕ್ಕೆ ನಾವು ಬಂದ್ವಿ ಮತ್ತು ಅದೇ ತೀರ್ಮಾನವನ್ನು ನಾವು ಮುಂದೆ ಇಟ್ವಿ. ಆದರೆ ಈಗ ಇಲ್ಲಿ ನೋಡಿದ್ರೆ ಇವತ್ತು ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ 17 ಮತ್ತು 2 19 ಕ್ಷೇತ್ರದಲ್ಲಿ ಗೆದ್ದಿದೆ, ಕಾಂಗ್ರೆಸ್ಸು 9 ಕ್ಷೇತ್ರದಲ್ಲಿ ಗೆದ್ದಿದೆ. ಹಿಂದೆ ನಾವೇನು ಚಾಮರಾಜನಗರ ಮತ್ತು ಈ ಕಡೆ ಚಿಕ್ಕೋಡಿ ಮತ್ತು 5 ಕ್ಷೇತ್ರಗಳು ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತು 12 ಕ್ಷೇತ್ರಗಳು ಸೇರಿ 9 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ಸು ಗೆಲ್ಲೋದಕ್ಕೆ ಸ್ಪಷ್ಟವಾದ ರೀತಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಅದೇ ರೀತಿಯಲ್ಲಿ ಬಂದಿದೆ. ಆದರೆ ಅದನ್ನು ಮುಂದುವರೆದು ನಾವೇನು ಹೇಳಿದ್ವಿ ಅದು ತಪ್ಪಾಗಿದೆ, ಅದು ತಪ್ಪಾಗಿರೋದು ಭಾಳ ಸ್ಪಷ್ಟವಾಗಿ ಕಾಣ್ತಿದೆ ಮತ್ತು ಇದು ಭಾಳ ಚೆನ್ನಾಗಿ ನಮಗೊಂದು ಪಾಠವಾಗಿ ಕೂಡ ನಮಗೆ ಇದೆ. ಅಂದರೆ ಒಂದು ಯಾವಾಗ ಕ್ಲೋಸ್ ಇರುತ್ತೆ, ಕ್ಲೋಸ್ ಇದ್ದಾಗ ನಾವು ಒಂದು ಅದರ ಆಚೆಗೆ ಒಂದು ಜಡ್ಜ್ಮೆಂಟನ್ನು ಮಾಡ್ತೀವಿ, ಒಂದು ಪೊಲಿಟಿಕಲ್ ಜಡ್ಜ್ಮೆಂಟನ್ನು ಮಾಡ್ತೀವಿ. ಪೊಲಿಟಿಕಲ್ ಜಡ್ಜ್ಮೆಂಟ್ಗೆ ಡೇಟಾದಲ್ಲಿ ಏನಿದೆ ಅಂತ ನಾವು ನೋಡ್ತೀವಿ. ಡೇಟಾದಲ್ಲಿ ನಮಗೆ ಬೆಲೆ ಏರಿಕೆಯನ್ನು ಜನ ತೀವ್ರವಾಗಿ ಅನುಭವಿಸ್ತಾ ಇದ್ರು. ಇನ್ಫ್ಯಾಕ್ಟ್ ನಮ್ಮ ಸೆಕೆಂಡ್ ಸರ್ವೆ ಹೊತ್ತಿಗೆ, ಮೊದಲನೇ ಸರ್ವೆನಲ್ಲಿ
ನಾಲ್ಕು 85 ಇದ್ದಿದ್ದು 77 ಇದ್ದಿದ್ದು ಎರಡನೇ ಸರ್ವೆ ಹೊತ್ತಿಗೆ ಅದು ಇನ್ನೂ ಜಾಸ್ತಿ ಆಯಿತು. ಕೆಲವು ಕ್ಷೇತ್ರಗಳಲ್ಲಿ 89 ತನಕ ಆಯಿತು ಮತ್ತು ಗ್ಯಾರಂಟಿಗಳಿಂದ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳಿದರು. ಸೊ ಆ ಕಾರಣದಿಂದಾಗಿ ಕಾಂಗ್ರೆಸ್ಸಿನ ಕಡೆಗೆ ಈ ವೇವ್ ಇರುತ್ತೆ. ಹಾಗಾಗಿ ಇನ್ಫ್ಯಾಕ್ಟ್ 13-18 ಅಂತ ಮಾತ್ರ ಹೇಳಿದ್ದಲ್ಲ ನಾವು, ಇದು ಇನ್ನೂ 2-3% ಜಾಸ್ತಿ ಆದರೆ ಒಂದು ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ನುವಂಥ ಮಾತನ್ನು ನಾವು ಇದರಲ್ಲಿ ಹೇಳಿದ್ವಿ. ಅದು ತಪ್ಪಾಗಿದೆ, ಬಹಳ ಸ್ಪಷ್ಟವಾಗಿ ತಪ್ಪಾಗಿದೆ. ಈ ದಿನ .com ಈ ಸರ್ವೆ ದ ಡೇಟಾ ಅನಾಲಿಸಿಸ್, ಸರ್ವೆ ಡೇಟಾದಲ್ಲಿ ಇದ್ದಿದ್ದ ಪ್ರಾಬ್ಲಮ್ ಅಲ್ಲ ಅದು, ಸರ್ವೆ ಡೇಟಾನ ಅನಾಲಿಸಿಸ್ ಮಾಡಿ ಆ ಸಮ್ಮರಿಯನ್ನು ನಾವು ಮುಂದಿಡೋರ ಒಳಗಡೆ ಖಚಿತವಾಗಿ ನಾವು ಎಡವಿದ್ದೀವಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ಇನ್ನೊಂದು ವಿಚಾರ ಇದೆ ಇದರೊಳಗಡೆ, ಬಹುಶಃ ಈ ಚರ್ಚೆಯಲ್ಲಿ ಡಾಕ್ಟರ್ ಎ ನಾರಾಯಣ ಅವರು ಕೂಡ ಇರೋದ್ರಿಂದ ಅದ್ರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಬೋದು ಅನ್ಸುತ್ತೆ. ಅದು ನಾವು ನಮ್ಮ ಆರಂಭದ ಸರ್ವೆ ವಿಚಾರವನ್ನು ಮುಂದಿಟ್ಟಾಗ ಯಾವ ಜಾತಿ ಸಮುದಾಯ ಎಷ್ಟು ಓಟ್ ಹಾಕುತ್ತೆ ಅಂತ ನಮ್ಮ ಸರ್ವೆಯಲ್ಲಿ ನಾವು ತಿಳ್ಕೊಂಡಿದ್ರು ಕೂಡ ಅದನ್ನು ನಾವು ಮುಂದೆ ಇಟ್ಟಿರಲಿಲ್ಲ. ಅಂದರೆ ಅದು ಅಷ್ಟು ಆರೋಗ್ಯಕರವಾಗಿ ಇರೋದಿಲ್ಲ ಅನ್ನುವಂಥ ನಮ್ಮ ಅಭಿಪ್ರಾಯ ಇತ್ತು. ಬಟ್ ದಿಸ್ ಎಲೆಕ್ಷನ್ ಹ್ಯಾಸ್ ಬಿಕಮ್ ಅ ಕ್ಯಾಸ್ಟ್ ಎಲೆಕ್ಷನ್ ದ್ಯಾನ್ ಗ್ಯಾರಂಟಿ ಎಲೆಕ್ಷನ್ ಅನ್ನೋದು ನಮಗೆ ಈ ಒಂದು ಬಂದಿರತಕ್ಕಂಥ ತೀರ್ಮಾನದಲ್ಲಿ ಗೊತ್ತಾಗುತ್ತೆ. ಅದು ಬಹುಶಃ ನಾರಾಯಣ ಅವರು ಇನ್ನೊಂದಷ್ಟು ಬೆಳಕು ಚೆಲ್ಬೋದು. ಸೊ ಕ್ಲಿಯರ್ ಇದೆ ಇದರಲ್ಲಿ, ನಾವು ನಮ್ಮ ಡೇಟಾದಲ್ಲಿ ಏನು 9 ಅಂತ ಹೇಳಿದ್ವಿ ಅದನ್ನು ದಾಟಿ ನಾವು ನಮ್ಮ ಪೊಲಿಟಿಕಲ್ ಜಜ್ಮೆಂಟ್ ಸೇರಿ ಏನನ್ನು ಮುಂದೆ ಇಟ್ವಿ, ಡೇಟಾದಲ್ಲೇ ಇದ್ದಂಥ ಜಜ್ಮೆಂಟ್ಸ್ ಒಂದೇ ಇಟ್ಟು ಮುಂದೆ ಇಟ್ವಿ, ಅದು ತಪ್ಪಾಗಿದೆ, ಇದು ಸ್ಪಷ್ಟವಾಗಿದೆ ಅಂತ ನನಗೆ ಅನಿಸುತ್ತೆ. ಇಲ್ಲೊಂದು ಇಂಪಾರ್ಟೆಂಟು ಮಾಡೋದು, ಮಾಡಬೇಕಾದ್ರೆ ಆಗುವ ತಪ್ಪುಗಳನ್ನು ಒಪ್ಕೊಳ್ಳೋದಿದೆಯಲ್ಲ, ತುಂಬ ಧೈರ್ಯ ಬೇಕು, ಆ ಒಪ್ಕೊಳ್ಳೋ ಕೆಲಸವನ್ನು ನೀವು ಮಾಡಿದಿರಿ. ಬಟ್ 9 ಕ್ಷೇತ್ರಗಳೇ ಸ್ಪಷ್ಟವಾಗಿ ಮುನ್ನಡೆ ಸಾಧಿಸಿದೆ ಕಾಂಗ್ರೆಸ್ ಅಂತ ಹೇಳಿದ ಮೇಲೆ ಎಲ್ಲೋ ಒಂದು ಕಡೆ ಟ್ರೆಂಡ್ಸ್ ಕಾಂಗ್ರೆಸ್ ಇದೆ, ದೂರ ಇದೆ, ಟ್ರೆಂಡ್ ಇದೆ, ತುಂಬ ಹತ್ತಿರದ ಫೈಟ್ ಇದೆ, ಆ ಟ್ರೆಂಡ್ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ನಿಮ್ಮದಿತ್ತು. ಅದಕ್ಕೆ ಏನು ಡಾಟಾದಲ್ಲಿ ನಿಂತ ತಪ್ಪಾಯ್ತು ಅನ್ಸುತ್ತೆ ಭರತ್ ಸರ್ವೆ? ಡೇಟಾದಲ್ಲಿ, ನಿರ್ದಿಷ್ಟವಾಗಿ ಡೇಟಾದಲ್ಲಿ ಹೇಳಬೇಕು ಅಂದಾಗ ನಾವು 2 ಸಮೀಕ್ಷೆ ಮಾಡಿದ್ವಿ ಅಂತ ಹೇಳಿದ್ವಿ. ಮೊದಲನೇ ಸಮೀಕ್ಷೆಗೂ ಎರಡನೇ ಸಮೀಕ್ಷೆಗೂ ಯಾವ ಪಕ್ಷ ಎಷ್ಟು ಮುನ್ನಡೆ ಪಡ್ಕೊಂಡಿದೆ ಅನ್ನೋ ಒಂದು ಜಜ್ಮೆಂಟ್ ಬರುತ್ತೆ. ಆ ಜಡ್ಮೆಂಟ್ ನೋಡಿದಾಗ ಕಾಂಗ್ರೆಸ್ ಯಾವ ರೀತಿ ಮುಂದೆ ಹೋಗ್ತಿತ್ತು ಅಂದರೆ ಫಸ್ಟ್ ಸರ್ವೆಗೂ ಎರಡನೇ ಸರ್ವೆಗೂ ಕಂಪೇರ್ ಮಾಡಿದಾಗ, ಸೊ ನಾವು ಆ ರೀತಿ ಕಾಂಗ್ರೆಸ್ ಪರವಾದಂಥ ಒಂದು ಇದೆ ಅಂತ ಅಂದ್ಕೊಂಡಿದ್ವಿ. ಮುಂಬೈ ಕರ್ನಾಟಕ ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ ಮುಂಬೈ ಕರ್ನಾಟಕದಲ್ಲಿ ಒಂದು ರೀತಿಯಾದಂಥ ಒಂದು ವಾತಾವರಣ ಇತ್ತು, ಅದು ನಮ್ಮ ಸಮೀಕ್ಷೆಯಲ್ಲಿ ಅದು ಸ್ವಲ್ಪ ಹುಸಿಯಾಗಿದೆ ಒಟ್ಟಾರೆಯಾಗಿ. ಮುಖ್ಯವಾಗಿ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಡಾಟಾಗಳನ್ನು ನೆಚ್ಕೋಬೇಕಾಗತ್ತೆ, ಡಾಟಾಗಳ ಜೊತೆ ಒಂದು ಎಂಟಿ ಇನ್ಕಂಬೆನ್ಸ್ ಏನು ಲೆಕ್ಕ ಹಾಕಬೇಕಾಗತ್ತೆ, ಆ ಡಾಟಾಗಳ ಜೊತೆಗೆ ಬೆಲೆ ಏರಿಕೆಗೆ ಹೇಗೆ ಜನ ಸ್ಪಂದಿಸ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಎಲ್ಲ ಲೆಕ್ಕಾಚಾರದ ಮಾಡಿ ಒಂದು ನಿರ್ದಿಷ್ಟ ಅಂಕಿಸಂಖ್ಯೆಗೆ ಬಂದಿರ್ತಾರೆ. ಆ ನಿರ್ದಿಷ್ಟ ಅಂಕಿಸಂಖ್ಯೆಯನ್ನು ಹೇಳುವ ಸಂದರ್ಭದಲ್ಲಿ ಅವ್ರು ಸರಿಯಾದ ಮಾನದಂಡವನ್ನೇ ಅನುಸರಿಸಿ ಹೇಳಿದ್ರು, ಸರಿಯಾಗೇ ಇತ್ತು. ಆದರೆ ಉಳಿದ ತೀವ್ರ ಪೈಪೋಟಿ ಇರುವ ಕ್ಷೇತ್ರಗಳಲ್ಲಿ ಅವರು ಹಾಕಿದ ಲೆಕ್ಕಾಚಾರ ಇಲ್ಲಿ ಕೈಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಮ್ಮೆ ಕರ್ನಾಟಕ ಲೋಕಸಭೆ ಚುನಾವಣೆಗೆ ಬಂದರೆ ಕಾಂಗ್ರೆಸ್ ಅನ್ನೋಕ್ಕಿಂತ ಹೆಚ್ಚಾಗಿ BJP ಒಲವು ತೋರ್ತಾರೆ ಸ್ಪಷ್ಟವಾಗಿ ಕಂಡುಬರ್ತದೆ. ಬಟ್ ಒಂದು ಪ್ರಶ್ನೆ ಹುಟ್ಟುತ್ತೆ ನಾರಾಯಣ ಅವರೇ, ಸರ್ವೆ ಮಾಡೋದು ಎಷ್ಟು ಡಿಫಿಕಲ್ಟು ಮತ್ತು ಎಷ್ಟು ವಿಶ್ವಾಸಾರ್ಹತೆ ಇದೆ, ಅದನ್ನು ಹೇಗೆ ಉಳಿಸ್ಕೋಬೇಕಾಗತ್ತೆ, ಇದರಿಂದ ನಾವೇನು ಪಾಠ ಕಲಿಬೋದು ಅಂತ ಅನ್ಸುತ್ತೆ? ವಾಸು ಅವರು ಆಗಾಗ ಹೇಳೋದಿದೆ ಏನು ಅಂತಂದರೆ, ಈಗ ಈ ಚುನಾವಣಾ ಸಮೀಕ್ಷೆ ಅನ್ನುವಂಥದ್ದು ಒಂದು ವಿಜ್ಞಾನ, ಒಂದು ಸೈನ್ಸ್ ಅಂತ. ಆಗ ನನಗೆ ಅದಕ್ಕೆ ಉತ್ತರವಾಗಿ ಒಂದು ಮಾತು ಹೇಳಬೇಕಂತ ಅನಿಸುತ್ತಿತ್ತು ಏನು ಅಂತಂದರೆ, ಹೌದು ಇದು ಸೈನ್ಸ್, ಆದರೆ ಇಟ್ ಇಸ್ ನಾಟ್ ಎ ಪರ್ಫೆಕ್ಟ್ ಸೈನ್ಸ್ ಅಂತ. ಇದೊಂದು ಪರಿಪೂರ್ಣವಾದಂಥ ವಿಜ್ಞಾನ ಅಲ್ಲ ಅಂತ. ಇಲ್ಲಿ ನಾವು ಅಂಕಿಸಂಖ್ಯೆಗಳ ಜೊತೆ ಸೆನ್ಸಾಡ್ತೇವೆ, ಅದರ ಜೊತೆಗೆ ಜನರ ಮನಸ್ಸನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ, ಅಂಕಿಸಂಖ್ಯೆಗಳನ್ನು ಮತ್ತು ಮನಸ್ಸನ್ನು ಬೆರೆಸುವ ಕೆಲಸ ಮಾಡ್ತೇವೆ. ಸೊ ಇದು ಎಷ್ಟೇ ನಾವು ಜಾಗ್ರತೆ ವಹಿಸಿದರೂ ಕೂಡ ಪ್ರಪಂಚದ ಎಲ್ಲ ಕಡೆ ಮಾಡಿದಂಥ ಸರ್ವೆಗಳಲ್ಲಿ ಕೂಡ ಆಗಾಗ ಈ ರೀತಿಯ ಹೆಚ್ಚು ಕಡಿಮೆ ಆಗೋದಿದೆ. ಅದು ಏನಂತಂದರೆ, ಇದು ಇನ್ನೂ ಮುಂದೆ ಏನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ಇನ್ನೂ ಕೂಡ ಹೆಚ್ಚು ಹೆಚ್ಚು ಪರಿಪೂರ್ಣ ಆಗ್ಬೋದೇ ಹೊರತು ಸಂಪೂರ್ಣವಾದಂಥ ರೀತಿಯಲ್ಲಿ ಎಲೆಕ್ಷನ್ಗೆ ಮೊದಲೇ ನಾವು ಎಲ್ಲ ಹೇಳಿಬಿಡ್ತೇವೆ ಅನ್ನುವಂಥದ್ದು ಇದೆಯಲ್ಲ, ಹಾಗಾದರೆ ಮತ್ತೆ ಎಲೆಕ್ಷನ್ ಬೇಕಾಗಿರೋದಿಲ್ಲ. ಸೊ ಆದ ಕಾರಣ ನನಗೆ ಇದರಲ್ಲಿ ಅಂತ ದೊಡ್ಡ ಏನು ಪ್ರಮಾದ ಅಂತ ಏನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಆದರೆ ಬಹುಶಃ 8 ಸ್ಥಾನ ಅಲ್ಲ 9 ಸ್ಥಾನಗಳಲ್ಲಿ ಗೆಲ್ಲುವುದು ಖಚಿತ ಅಂತ ನಮ್ಮ ಡೇಟಾ ಏನು ತೋರಿಸುತ್ತೆ ಅಂತ ಒಂದು ಹಂತದಲ್ಲಿ ನಿಮಗೆ ಗೊತ್ತಾಯ್ತಲ್ಲ, ಆ ಹಂತದಲ್ಲಿ ಅದಕ್ಕೆ ನೀವು ಸ್ಟಕ್ ಆಗಿದ್ದು ಆ ನಂತರ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಹೋಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಷ್ಟೇ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅನಿಸುತ್ತೆ ನಾರಾಯಣ ಅವರೇ, ಈ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನೋಡ್ತಾ ಇದ್ದೆ ಅಬ್ಸರ್ವೇಷನಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಲವು ಸಿಕ್ಕಿದೆ, ಅದೇ ಮುಂಬೈ ಕರ್ನಾಟಕದಲ್ಲಿ ಬಂದರೆ ಅದೇ ರೀತಿಯ ಒಲವನ್ನು ಕಾಂಗ್ರೆಸ್ ಪಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಆದರೆ ಡಾಟಾದಲ್ಲಿ ಅದು ಬೇರೆ ರೀತಿ ಹೇಳ್ತಾ ಇತ್ತು. ನಾವು ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ಎಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ ಮತ್ತು ಅದೇ ರೀತಿ ಕಾಂಗ್ರೆಸ್ಗೆ ಒಲವು ಸಿಕ್ಕಿಲ್ಲ ಅಲ್ಲೇ, ಇದು ಏನನ್ನು ತೋರಿಸತ್ತೆ ಅನ್ಸತ್ತೆ ನಿಮಗೆ? ಬಹಳ ಕಾಲದ ನಂತರ
ಅದರಲ್ಲಿ ಒಂದು ನಮ್ಮ ರಾಜ್ಯದ ಪ್ರಬಲ ಸಮುದಾಯಗಳಾದಂತಹ ಒಕ್ಕಲಿಗರು ಮತ್ತು ಲಿಂಗಾಯತರು ಒಂದೇ ಕಡೆ ವಾಲಿ ಒಂದೇ ಪಕ್ಷದತ್ತ ಒಲವು ತೋರಿಸಿತ್ತು. ಅದು ಸ್ಪಷ್ಟವಾಗಿ ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ನಮಗೆ. ಹೈದರಾಬಾದ್ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದವರಿದ್ದರೂ ಕೂಡ ಅಲ್ಲಿ ಲಿಂಗಾಯತರ ಮತಗಳಷ್ಟೇ ಸಾಕಾಗೋದಿಲ್ಲ, ಅಲ್ಲಿ ಒಕ್ಕಲಿಗರಿಲ್ಲ. ಅಲ್ಲಿ ಅಹಿಂದ ವರ್ಗಗಳು ಹೆಚ್ಚಿದ್ದ ಕಾರಣ, ದಲಿತ ವರ್ಗ ಮತ್ತು ಮೈನಾರಿಟಿ ಹಿಂದುಳಿದ ವರ್ಗಗಳೆಲ್ಲ ಹೆಚ್ಚಿರುವ ಕಾರಣ ಅಲ್ಲಿ ಲಿಂಗಾಯತರ ಮತಗಳು ಸಿಕ್ಕಿದರೂ ಕೂಡ ಅದರಿಂದ ಬಿಜೆಪಿಗೆ ಗೆಲ್ಲುವಂಥ ಸಾಧ್ಯತೆ ಇರಲಿಲ್ಲ. ಅದೇ ನೀವು ಮುಂಬೈ ಕರ್ನಾಟಕಕ್ಕೆ ಬಂದರೆ, ಮಧ್ಯ ಕರ್ನಾಟಕಕ್ಕೆ ಬಂದರೆ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ಅಲ್ಲಿ ಲಿಂಗಾಯತರ ಮತ್ತು ಒಕ್ಕಲಿಗರ ಮತಗಳು ಒಂದಾದರೆ ಅವನ್ನು ನಿರ್ಣಾಯಕ ಶಕ್ತಿ ಆಗಬಲ್ಲದು ಅನ್ನುವಂಥದ್ದನ್ನು ಈ ಚುನಾವಣೆ ಮತ್ತೆ ತೋರಿಸಿದೆ. ಬಹುಶಃ ಇದು ಹಿಂದೆ ಆಗಿರುವಂಥದ್ದು ಜನತಾದಳ ದ ಎಕ್ಸ್ಪೆರಿಮೆಂಟ್ ಏನು ಕರ್ನಾಟಕದಲ್ಲಿದೆ, ಅದು ಲಿಂಗಾಯತರನ್ನು ಮತ್ತು ಒಕ್ಕಲಿಗರನ್ನು ಒಟ್ಟಿಗೆ ತಂದಂಥ ಒಂದು ಎಕ್ಸ್ಪೆರಿಮೆಂಟ್. ಅದಕ್ಕೆ ಹಿಂದೆ ಕಾಂಗ್ರೆಸ್ ಕಾಲದಲ್ಲಿ ಹೇಗೂ ಇದು ಇತ್ತು ಬಿಡಿ, ಆನಂತರ ಕಾಂಗ್ರೆಸ್ಯೇತರ ಸರ್ಕಾರಗಳ ಕಾಲದಲ್ಲಿ ಜನತಾದಳ ಪ್ರಯೋಗ ಏನಾಯಿತು ಕರ್ನಾಟಕದಲ್ಲಿ ಅಲ್ಲಿ ಇದಾಯಿತು. ಆನಂತರ ಬಹುಶಃ 1999 ಒಮ್ಮೆ ಇದು ಆಗಿದ್ದು ಸಾಧ್ಯತೆ ಇದೆ. ಯಾಕಂತಂದರೆ 1994 ಮತ್ತು 1999 ಆಗ ಜನತಾದಳ ಸರ್ಕಾರ ಏನಿತ್ತು ಆ ಸರ್ಕಾರದ ಬಗ್ಗೆ ಇರತಕ್ಕಂಥ ಒಂದು ಏನು ಆ್ಯಂಟಿ ಇನ್ಕಂಬೆನ್ಸಿ, ಅಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಒಟ್ಟಾಗಿ ಬಿಟ್ಟು ಕಾಂಗ್ರೆಸ್ನತ್ತ ಒಲವು ತೋರಿಸಿದ ಕಾರಣಕ್ಕೋಸ್ಕರ 1999 ಕಾಂಗ್ರೆಸ್ಗೆ ಸುಮಾರು 19-18 ಸೀಟುಗಳು ಬಂದಿತ್ತು. ಆನಂತರ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ಒಲವುಗಳನ್ನು ವ್ಯಕ್ತಪಡಿಸ್ತಾ ಬಂದದನ್ನು ನಾವು ಕಾಣ್ತೇವೆ. ಲಿಂಗಾಯತರು ಬಿಜೆಪಿ ಜೊತೆ ಇದ್ದರು, ಒಕ್ಕಲಿಗರು ಜನತಾದಳ ಜೊತೆಗೆ ಇದ್ದರು. ಈ ಸರಿ ಅವರಿಬ್ಬರು ಒಂದಾಗಿದ್ದಾರೆ. ಆದ ಕಾರಣ ಎಲ್ಲೆಲ್ಲಿ ಅವರು ಒಂದಾದಾಗ ರಾಜಕೀಯವಾಗಿ ಒಂದು ಪ್ರಬಲ ಶಕ್ತಿ ಆಗ್ತಾರೆ ಅಲ್ಲೆಲ್ಲ ಈ ಮೈತ್ರಿ ಕೂಟದ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅನ್ನುವಂಥ ಚಿತ್ರಣ ನಮಗೆ ದೊರೀತಾ ಇದೆ. ಅಂದರೆ ಎರಡು ಪ್ರಬಲ ಸಮುದಾಯಗಳು ಏನಿದಾವೆ ಕರ್ನಾಟಕದಲ್ಲಿ ರಾಜಕೀಯ ದಿಕ್ಕನ್ನು ನಿರ್ಧರಿಸುವಂಥವು, ಅವೆರಡೂ ಒಂದಾಗಿ ಒಂದೇ ಪಕ್ಷವನ್ನು ಬೆಂಬಲಿಸಿರೋದು, ಅಂದರೆ ಒಂದೇ ಒಕ್ಕೂಟವನ್ನು ಬೆಂಬಲಿಸಿರೋದು ಎಲ್ಲ ಬದಲಾವಣೆಗೆ ಸ್ಪಷ್ಟ ಕಾಣುತ್ತೆ. ವಾಸು, ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ. ಸರ್ವೆಯಲ್ಲಿ ಜಾತಿಯನ್ನು ಪರಿಗಣನೆ ಮಾಡಿ ಸರ್ವೆ ಮಾಡಿದ ಪ್ರಶ್ನೆಗಳಿದ್ದವು, ಅದನ್ನು ಪರಿಗಣನೆ ಮಾಡಿ ನೀವು ನಂಬರ್ಸನ್ನು ಫೈನಲಿ ಬರಬೇಕಾಗಿರುತ್ತೆ. ಇದು ಈ ಲೆಕ್ಕಾಚಾರ ಸಿಗಲಿಲ್ವಾ ಅವಾಗ ಅದು ಮಾಡಬೇಕಾದ? ಇಲ್ಲ, ಅದು ಸ್ಪಷ್ಟವಾಗಿತ್ತು. ಕರ್ನಾಟಕದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಎರಡೂ ಸಮುದಾಯಗಳು ಕೂಡ ಬಿಜೆಪಿ JDS ಅಲೈನ್ಸ್ ಕಡೆಗೆ ಮೂವ್ ಆಗ್ತಾ ಇದ್ದಿದ್ದು ಭಾಳ ಭಾಳ ಸ್ಪಷ್ಟವಾಗಿತ್ತು. ಇನ್ಫ್ಯಾಕ್ಟ್ 79% ಅಷ್ಟು ಒಂದು ಕಡೆಗೆ ಲಿಂಗಾಯತ್ ಸಮುದಾಯ, ಸುಮಾರು 71-72% ಅಷ್ಟು ಒಕ್ಕಲಿಗ ಸಮುದಾಯ ಬಿಜೆಪಿ JDS ಮೈತ್ರಿ ಕಡೆಗೆ ಹೋಗ್ತಾ ಇದ್ದಿದ್ದು ಭಾಳ ಸ್ಪಷ್ಟವಾಗಿಯೇ ಎಲ್ಲರೂ ಅದರೊಳಗಡೆ ಕಾಣಿಸ್ತು. ಇನ್ಫ್ಯಾಕ್ಟ್ ಆ ಕಾರಣದಿಂದಾಗಿಯೇ 9 ಮಾತ್ರ ಬರುತ್ತೆ ಅಂತ ಅನ್ನೋದಕ್ಕೆ ಕಾರಣವೇ ಪ್ರಧಾನವಾಗಿ ಅದಿತ್ತು. ಆದರೆ ಅಡಿಷನಲ್ ಆಗಿ ಅದರೊಳಗಡೆ ಕಾಣಿಸಿದ್ದು ಗ್ಯಾರಂಟಿಗಳ ಕಾರಣಕ್ಕಾಗಿ. ಉದಾಹರಣೆಗೆ ನಮ್ಮ ಎರಡನೇ ಸರ್ವೆ ಹೊತ್ತಿಗೆ ಮಂಡ್ಯದಲ್ಲಿ ಪುರುಷರು ವಿಶೇಷವಾಗಿ 53-54% ಅಷ್ಟು JDSಗೂ, 22-23% ಅಷ್ಟು ಕಾಂಗ್ರೆಸ್ಸಿಗೂ, ಉಳಿದವು ಅನ್ಡಿಸೈಡೆಡ್ ವೋಟರ್ಸ್ ಅಂತ ಇತ್ತು. ಆದರೆ ಮಹಿಳೆಯರಲ್ಲಿ 39% JDSಗೆ, 39% ಕಾಂಗ್ರೆಸ್ಗೆ, ಉಳಿದವು ಅನ್ಡಿಸೈಡೆಡ್ ಅಂತ ಇತ್ತು. ಸೊ ಮಹಿಳೆಯರ ವೋಟ್ ಏನಿದೆ ಅದು ಗ್ಯಾರಂಟಿಗಳ ಕಾರಣಕ್ಕಾಗಿ ಬೆಲೆ ಏರಿಕೆ, ಮತ್ತು ಅದು ಅನ್ಡಿಸೈಡೆಡ್ ಕ್ಷೇತ್ರಗಳಿಗೆ ಕೆಲವಿತ್ತು. ಮಂಡ್ಯ ವಾಸ್ ನಾಟ್ ಅನ್ಡಿಸೈಡೆಡ್, ಮಂಡ್ಯ ವಾಸ್ ಕ್ಲಿಯರ್ಲಿ ವಿತ್ JDS. ಅದು 8-10% ಅಷ್ಟು ಗ್ಯಾಪು ಈ ಸಂದರ್ಭದಲ್ಲಿತ್ತು. ಇನ್ಫ್ಯಾಕ್ಟ್ ಈಗ ಕುಮಾರಸ್ವಾಮಿಯವರ ಭಾಳ ದೊಡ್ಡ ಗೆಲುವೇನಿದೆ ಆ ಗೆಲುವನ್ನು ಆ ಸರ್ವೆನಲ್ಲಿ ಅದು ಪ್ರತಿಬಿಂಬಿತ ಆಗ್ತಾ ಇತ್ತು. ಆದರೆ ಮಹಿಳೆಯರ ಓಟು ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾರಂಟಿಗಳ ಕಾರಣಕ್ಕಾಗಿ ಹೋಗುತ್ತೆ ಅಂತ ಅಂದಾಜಿಸಿದ್ದೇನಿತ್ತು, ಅದು ಅಲ್ಲಲ್ಲಿ ಸಮಸ್ಯೆ ಆಗಿದೆ. ಇನ್ಫ್ಯಾಕ್ಟ್ ನಾರಾಯಣ್ ಅವರು ಹೇಳಿದ್ದು ನೀವು ಕೇಳಿದ ಪ್ರಶ್ನೆಗೆ ಮುಂದುವರಿಸಿ ಒಂದು ಹೇಳ್ಬೋದಾದರೆ, ನಿಮಗೆ ಕರ್ನಾಟಕದ ಮ್ಯಾಪಲ್ಲಿ ಹೈದರಾಬಾದ್ ಕರ್ನಾಟಕದ ಎಲ್ಲ ಸೀಟುಗಳು ಅವೆಲ್ಲವೂ ಕೂಡ ಕಾಂಗ್ರೆಸ್ಸಿಗೆ ಹೋಗಿದೆ. ಅದು ಬಿಟ್ಟರೆ ನಿಮಗೆ ಮಧ್ಯದಲ್ಲಿ ಒಂದು ದಾವಣಗೆರೆ, ಇಲ್ಲೊಂದು ಹಾಸನ ಮತ್ತು ಇಲ್ಲೊಂದು ಚಾಮರಾಜನಗರ. ಚಾಮರಾಜನಗರದಲ್ಲಿ ಲಿಂಗಾಯತ್ ಸಮುದಾಯ ಇದ್ದರೂ ಕೂಡ ಅದು ಬೇಸಿಕಲಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಮತ್ತು OBC ಜಾಸ್ತಿ ಇರತಕ್ಕಂಥ ಇದು. ಅದು ಬಿಟ್ಟರೆ ನಿಮಗೆ ಕೊಡಗಿನಿಂದ ಕೋಲಾರದ ತನಕ ಎಲ್ಲ ಸೀಟುಗಳು ಕೂಡ ಗುಡಿಸ್ಕೊಂಡು ಹೋಗಿರೋದೇನಿದೆ, ಇದು ಒಕ್ಕಲಿಗ ಸಮುದಾಯ ನಿರ್ಣಾಯಕವಾಗಿ ಒಂದು ಕಡೆಗೆ ಹೋಗಿರ್ತಕ್ಕಂಥ ಸೂಚನೆ ಸ್ಪಷ್ಟವಾಗಿ ಇರೊಳಗಡೆ ಕಾಣುತ್ತೆ. ಇನ್ಫ್ಯಾಕ್ಟ್ ಇದು ನಮ್ಮ ಸರ್ವೆಯಲ್ಲೂ ಕೂಡ JDS ಮತ್ತು BJP ಮತದಾರರಲ್ಲಿ ಅವರಿಗೆ ಈ ಮೈತ್ರಿ ಬಗ್ಗೆ ಏನನ್ಸುತ್ತೆ ಅಂತ ನಾವು ಕೇಳಿದಾಗ 93% ಜನ ಅವರು ಈ ಮೈತ್ರಿಯ ಬಗ್ಗೆ ಸಮಾಧಾನ ಸಂತೃಪ್ತಿ ಹೊಂದಿದ್ರು, ದೇ ವರ್ ಹ್ಯಾಪಿ ವಿತ್ ದಿ ಅಲೈನ್ಸ್. ಓನ್ಲಿ 7% ಆಫ್ JDS ಅಂಡ್ BJP ವೋಟರ್ಸ್ ವರ್ ಅನ್ಹ್ಯಾಪಿ ವಿತ್ ದಿ ಅಲೈನ್ಸ್. ಸೊ ಅದು ಒಂದು ಪರ್ಫೆಕ್ಟ್ ಆಗಿತ್ತು. JDS ಮತ್ತು BJP ಎರಡೂ ಕೂಡ ಆ್ಯಂಟಿ ಕಾಂಗ್ರೆಸ್ ಸ್ಪೇಸಲ್ಲೇ ಕರ್ನಾಟಕದಲ್ಲಿರೋದ್ರಿಂದ ಆ ಮೈತ್ರಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ನಾವು ಅದೇ ಸಂದರ್ಭದೊಳಗಡೆ ಹೇಳಿದ್ವಿ, ಅದು ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ವಿಚಾರ ನಮಗೆ ಅಂದರೆ ಈ ಕಾಸ್ಟ್ ಈಕ್ವೇಷನ್ಸ್ನ ಕಾರಣಕ್ಕಾಗಿ ಮುಂಬೈ ಕರ್ನಾಟಕ ಅಂತ ನೀವು ತೆಗೆದುಕೊಂಡಾಗಲೂ ಕೂಡ ಹೈದರಾಬಾದ್ ಕರ್ನಾಟಕಕ್ಕಿಂತ ಹೆಚ್ಚು
ಲಿಂಗಾಯತ ಸಮುದಾಯದ ಒಂದು ಪ್ರಾಬಲ್ಯ ಇರತಕ್ಕಂಥ ಭಾಗ ಅದಾಗಿದೆ. ಅದರಲ್ಲಿ ಅಹಿಂದ ಸಮುದಾಯಗಳನ್ನು ಸಂಪೂರ್ಣವಾಗಿ ಕನ್ಸಾಲಿಡೇಟ್ ಮಾಡುವಂಥ ಸಾಧ್ಯತೆ ಏನಿತ್ತು ಅದು ಸಕ್ಸಸ್ ಆಗಿಲ್ಲ ಅನ್ನೋದು ನಿಮ್ಗೆ ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಎದ್ದು ಕಾಣುತ್ತೆ. ಉತ್ತರ ಕನ್ನಡದಲ್ಲಿ ಹಂಗೆ ನೋಡಿದ್ರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಒಕ್ಕಲಿಗರು ಇಲ್ಲ, ಲಿಂಗಾಯತರು ಕೂಡ ಇಲ್ಲ. ಅಲ್ಲಿ ಸುಮಾರು 8% ಅಷ್ಟು ಬ್ರಾಹ್ಮಣರು ಹವ್ಯಕರು ಮತ್ತು ಉಳಿದ ಇವರಿದ್ದಾರೆ. ನಾಡವರು ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠ, ಮುಸ್ಲಿಮು, ನಾಮ್ದಾರಿ ಮತ್ತು ಮೀನುಗಾರ ಸಮುದಾಯಗಳೇನಿವೆ ಅದನ್ನು ಒಂದು ಕಡೆಗೆ ಸೇರಿಸೋದಕ್ಕೆ ಒಂದು ಮರಾಠ ಕ್ಯಾಂಡಿಡೇಟ್ನ ಎಕ್ಸ್ಪೆರಿಮೆಂಟ್ ಏನು ನಡೀತಾರೆ ಒಳಗಡೆ, ಅದು ನಿಮಗೆ ಒಂದು 1.5-2 ಲಕ್ಷದಷ್ಟು ಮತಗಳ ಅಂತರವನ್ನು ಹೋಚರಿಗಿಂತ ಕಡಿಮೆ ಮಾಡ್ತೆ ಹೊರತು ಅದು ಗೆಲುವಿನ ಸಮೀಪಕ್ಕೂ ಬರೋಕ್ಕಾಗಿಲ್ಲ ಅನ್ನೋದನ್ನು ನಾವಲ್ಲಿ ನೋಡ್ತೀವಿ. ಆದರೆ ಅದು ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಸಾಧ್ಯತೆ ನಮ್ಗೆ ಕಾಣಿಸಿರೋದು ಧಾರವಾಡದಲ್ಲಿ. ಧಾರವಾಡದಲ್ಲಿ ಮತಗಳ ಅಂತರ, ಗೆಲುವಿನ ಅಂತರ ಪ್ರಹ್ಲಾದ್ ಜೋಶಿ ಅವರಿಗೆ ಭಾಳ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಬಟ್ ಎನಿವೆ, ಈ ಎಲ್ಲ ನಾವು ಏನು ಅನಾಲಿಸಿಸ್ನ ಮತ್ತೆ ಕೂಡ ಮಾಡ್ಬೋದು. ಬಟ್ ಸರ್ವೆ ವಿಚಾರಕ್ಕೆ ಬರೋದಾದರೆ ಆ್ಯಕ್ಚುಲಿ ನಾವು ಚಾಲೆಂಜ್ ಮಾಡಿದ್ದ ವಿಚಾರ ಇತ್ತಲ್ಲ ಅದೇನಾಯಿತು ಅಂತ ಕೂಡ ನಾವು ಡಿಸ್ಕಸ್ ಮಾಡ್ಬೋದು. ಇಲ್ಲಿ ಚಾಲೆಂಜಿಗೆ ಇಂಪಾರ್ಟೆಂಟ್ ಇರೋದು ಪ್ರಶ್ನೆ ಬರುತ್ತೆ ಭರತ್, ಎಲ್ಲ ಎಕ್ಸಿಟ್ ಪೋಲ್ಗಳು ತಪ್ಪಾಗಿದ್ದಾವೆ ಇದರಲ್ಲಿ. ಅದು ಆಲ್ ಇಂಡಿಯಾ ಲೆವೆಲಲ್ಲೂ ನೋಡ್ಬೋದು, ಕರ್ನಾಟಕದಲ್ಲೂ ನೋಡ್ಬೋದು. ಕರ್ನಾಟಕದಲ್ಲಿ ಅವ್ರು ಕೊಟ್ಟಿರೋದೇ 2-5 ಸೀಟ್ಗಳನ್ನು ಕೊಟ್ಟಿದ್ದರು. ನಾನು ಅವರು ಒಂದು ಕರ್ನಾಟಕದಲ್ಲಿ ನಾವು ಅಟ್ಲೀಸ್ಟ್ ಚಾಲೆಂಜ್ ವಿಚಾರದಲ್ಲಿ ಒಂದನ್ನು ಹೇಳಬೇಕಿದೆ. ಇವಾಗ ಈ ಕ್ಷಣ ಸಂಜೆ 4:20 ಆಗ್ತಾ ಇದೆ. 4:20 ಹೊತ್ತಿನಲ್ಲಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ಕರ್ನಾಟಕದಲ್ಲಿ BJPಗೆ 45.97% ವೋಟ್ ಬಂದಿದೆ, JDSಗೆ 5.81% ವೋಟ್ ಬಂದಿದೆ ಅಂತ ಹೇಳ್ತಾ ಇದೆ. ಸೊ 51.78% ಆಗುತ್ತೆ BJP ಮತ್ತು JDS ಎರಡೂ ಕೂಡ ಸೇರಿದ್ರೆ. ಇದನ್ನು ಇಂಡಿಯಾ ಟುಡೇ ಮೈ ಆಕ್ಸಿಸ್ ಪೋಲ್ನಲ್ಲಿ 55% ಇರುತ್ತೆ ಅಂತ ಹೇಳಲಾಗಿತ್ತು. ಕಾಂಗ್ರೆಸ್ಗೆ ಈ ಕ್ಷಣದಲ್ಲಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ 45.33% ವೋಟ್ ಅಂತಿದೆ. ಇದನ್ನು ಮೈ ಆಕ್ಸಿಸ್ ಪೋಲ್ನಲ್ಲಿ 41% ಅಂತ ಹೇಳಿದ್ರು. ಅಂದರೆ 14% ಗ್ಯಾಪ್ ಇರುತ್ತೆ ಅಂತ ಅವ್ರು ಏನು ಹೇಳಿದ್ರು ಅದಿಲ್ಲ, ಇವತ್ತಿನ ಮಟ್ಟಿಗೆ 6.45% ಇದೆ. ಸೊ ಇದನ್ನು ನಾವು ಕ್ವಶನ್ ಮಾಡಿದ್ವಿ. ಅಂದರೆ ಈ 14% ಗ್ಯಾಪ್ ಏನಿದೆ, ಇಲ್ಲ ಇದು ಇಂಪಾಸಿಬಲ್. ಆ 14% ಗ್ಯಾಪ್ ಇದ್ದಾಗ ಮಾತ್ರ ಅವ್ರು ಹೇಳ್ತಿದ್ದಂಥ ಏನು 0 ಅಥವಾ 1-3-4 ಸೀಟು ಬರೋದಕ್ಕೆ ಸಾಧ್ಯ ಇತ್ತು, ಹಂಗಿಲ್ಲ, ಇಟ್ ಈಸ್ ಈವನ್ ಕ್ಲೋಸರ್ ಅಂತ. ಒಟ್ಟಾರೆ ಎಕ್ಸಿಟ್ ಪೋಲ್ಗಳು ಏನಿದಾವಲ್ಲ, ಯಾವೂ ಈ ಬಾರಿ ಸತ್ಯಕ್ಕೆ ಹತ್ತಿರವೂ ಇಲ್ಲ, ನಂಬರ್ಗಳಿಗೆ ಹತ್ತಿರವೂ ಇಲ್ಲ. ನಾವು ಕರ್ನಾಟಕದ ಕಂಪೇರ್ ಮಾಡಿ ನೋಡ್ತಾ ಇದ್ರೆ ಅಟ್ಲೀಸ್ಟ್ Ethera.com ಮಾಡಿದ ಸರ್ವೆ ಮೊದಲೇ ನಂಬರ್ ಕೊಟ್ಟಿತ್ತು, ಆ ನಂಬರ್ಗೆ ಹತ್ತಿರವಾಗಿದೆ, ಕರೆಕ್ಟ್ ಆಗಿದೆ ಅದು. ಆದರೆ ಉಳಿದ ಓವರಾಲ್ ದೇಶದ ಎಕ್ಸಿಟ್ ಪೋಲ್ಗಳನ್ನು ನಾವು ನೋಡ್ತಾ ಇದ್ರೆ ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಬಯಸ್ತೀರ? ಹೌದು, ಈ ಸಾರಿ ಮೊತ್ತ ಮೊದಲ ಬಾರಿಗೆ ಬಹುಶಃ ಎಲ್ಲ ಸರ್ವೆ, ಎಲ್ಲ ಪ್ರೀ ಪೋಲ್ ಸರ್ವೆಗಳ ವಿಚಾರ ಬಿಟ್ಬಿಡಿ, ಇದರ ಯಾವುದು ಮತಗಟ್ಟೆ ಸಮೀಕ್ಷೆಗೆ ಬಂದಾಗ, ಎಕ್ಸಿಟ್ ಪೋಲ್ ವಿಚಾರಕ್ಕೆ ಬಂದಾಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದೇ ರೀತಿಯ ನಂಬರ್ಸನ್ನು ಕೊಟ್ಟಿದ್ದರು. ಆಗಲೇ ಅದರ ಬಗ್ಗೆ ಸಂಶಯ ವ್ಯಕ್ತವಾಗಿತ್ತು, ಇದರಲ್ಲಿ ಏನೋ ಸರಿಯಿಲ್ಲ ಈ ಸರಿ ಅಂತ. ಕೊನೆ ಕೆಲವು ಕಡೆ ಏನಾಗಿತ್ತು ಅಂತಂದರೆ, ಅಲ್ಲಿ ರಾಜ್ಯಗಳಲ್ಲಿ ಆಯಾ ರಾಜ್ಯದಲ್ಲಿರತಕ್ಕಂಥ ಒಟ್ಟು ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳು ಯಾವುದೋ ಒಂದು ಪಕ್ಷಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಅನ್ನೋ ರೀತಿಯಲ್ಲಿ ಈ ಬಾರಿ ಎಕ್ಸಿಟ್ ಪೋಲ್ಗಳು ನಡೆದಿದ್ದವು. ಅದರ ಆಚೆಗೆ ಈ ಪ್ರೀ ಪೋಲ್ ಸರ್ವೆ ಮಾಡುವಾಗ ಅನುಸರಿಸತಕ್ಕಂಥ ಕೆಲವು ಪ್ರೋಟೋಕಾಲ್ಸ್ ಏನಿದ್ದಾವೆ, ಅದನ್ನು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಬೋದು, ಅಷ್ಟು ಸಿಸ್ಟಮ್ಯಾಟಿಕ್ಕಾಗಿ ನೀವು ಎಕ್ಸಿಟ್ ಪೋಲನ್ನು ಮಾಡಲಿಕ್ಕೆ ಕಷ್ಟ ಯಾವತ್ತೂ ಕೂಡ. ಸೊ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಆದ ಕಾರಣ ಬಹುಶಃ ಎಕ್ಸಿಟ್ ಪೋಲ್ ಮಾಡಿದವರು ಯಾರೂ ಕೂಡ ನಾವು ಇದೇ ರೀತಿಯಲ್ಲಿ ಎಕ್ಸಿಟ್ ಪೋಲ್ ಮಾಡಿದ್ದೇವೆ, ಇದೇ ಮೆಥಡಲಜಿ ಅನುಸರಿಸಿದ್ದೇವೆ ಅನ್ನುವಂಥದ್ದನ್ನು ಅವರು ಹೇಳುವುದಿಲ್ಲ. ಸೊ ಅಲ್ಲಿ ಅಲ್ಲಿ ಅದು ಹೆಚ್ಚು ಒಂಥರ ಅನ್ಸರ್ಟನ್ ಮತ್ತು ಅದೊಂಥರ ಇನ್ಫಾರ್ಮಲ್. ಅದು ನನ್ನ ಪ್ರಕಾರ ಅದು ಏನಾಗುತ್ತೆ ಅಂತಂದರೆ, ಯಾರಾದರೂ ಒಬ್ಬರು ಗೆದ್ದೇ ಗೆಲ್ತಾರೆ, ಆದ ಕಾರಣ ನೀವು ಒಂದು 8-10 ಎಕ್ಸಿಟ್ ಪೋಲ್ಸ್ ಬರ್ತವೆ, ಅದರಲ್ಲಿ ಕೆಲವರು ಹಾಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರೆ, ಒಂದು 5 ನಿಜವಾಗಿ ಸತ್ಯ ಆಗುತ್ತೆ. ಅದೊಂಥರ ನಂಬರ್ ಗೇಮ್, ಅದು ಒಂದು ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ಪ್ರಾಬಿಲಿಟಿ ಅಲ್ಲ, ಇದೇ ರೀತಿಯಲ್ಲಿ ವರ್ಕ್ ಆಗೋದು ಅದು. ಸೊ ಆದ ಕಾರಣ ನಾವು ಯಾವತ್ತೂ ಕೂಡ ಪ್ರೀ ಪೋಲ್ ಸರ್ವೆಗೆ ಕೊಟ್ಟಷ್ಟು ಸೈಂಟಿಫಿಕ್ ಮಾನ್ಯತೆಯನ್ನು ಎಕ್ಸಿಟ್ ಪೋಲ್ಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಂತೂ ಸ್ಪಷ್ಟವಾಗಿದೆಯಲ್ಲೇ, ಎಲ್ಲ ಎಕ್ಸಿಟ್ ಪೋಲ್ಗಳು ಹಾಸ್ಯಾಸ್ಪದವಾಗಿದ್ದಾವೆ, ತುಂಬ ತಪ್ಪು ನಂಬರ್ಗಳು ಬಂದಿದ್ದಾವೆ ಈ ಇಲೆಕ್ಷನ್ ನಂತರ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನು ಈ ಮೊದಲು ಏನು ಕಳೆದ 5 ವರ್ಷಗಳಿಂದ ಮಾಧ್ಯಮಗಳಲ್ಲಿ ಏನು ತೋರಿಸ್ತಾ ಇದೆ, ಅದು ಗೋಧಿ ಮೀಡಿಯಾ ಆಗಿ ಪರಿವರ್ತನೆ ಆಗಿತ್ತು, ಅದೇ ರೀತಿಯಾದ ಸುದ್ದಿಗಳನ್ನು ಅವ್ರು ಬಿತ್ತರಿಸ್ತಾ ಇದ್ದರು. ಅದೇ ರೀತಿ ಈ ಸಲ ಈ ಎಕ್ಸಿಟ್ ಪೋಲ್ಗಳಿಗೂ ಅದೇ ಮಾನ್ಯತೆ ಸಿಗ್ತಾ ಇದೆ, ಅದು ಗೋಧಿ ಎಕ್ಸಿಟ್ ಪೋಲ್ ಆಗಿ ಪರಿವರ್ತನೆ ಆಗಿರೋ ಸ್ಪಷ್ಟ ಕಂಡು ಬರ್ತಾ ಇದೆ. ಅದನ್ನು ಹೊರತುಪಡಿಸಿ ನೋಡ್ತಾ ಇದ್ದರೆ, ಈ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಕಣ್ಣೋಟದಿಂದ ನೋಡ್ತಾ ಇದ್ದರೆ, ಈ ದಿನ ಕೊಟ್ಟ ಸರ್ವೆ ತುಂಬ ಹತ್ತಿರವಾಗಿದೆ. ಬಟ್ ಅನ್ಡಿಸೈಡೆಡ್ ವೋಟರ್ಗಳ ಏನು ಲೆಕ್ಕ ಹಾಕುವಲ್ಲಿ ಈ ದಿನವೂ
ಒಂದು ಹಂತದಲ್ಲಿ ಎಡವಿದೆ ಅಂತ ಹೇಳೋದನ್ನು ನಾವು ಮರೀಲಿಕ್ಕಾಗೋದಿಲ್ಲ ಅನ್ಸುತ್ತೆ, ಹೇಳಲೇಬೇಕಾಗತ್ತೆ ಅದನ್ನು. ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ಈ ದಿನ ಸರ್ವೆ ಮಾಡಿದ ಮೊದಲಿನ ನಂಬರ್ಗೆ ಸ್ಟಿಕ್ ಆಗಿದ್ರೆ ಅದು ಸರಿಯಾಗಿರ್ತಿತ್ತು. ಅನ್ಡಿಸೈಡೆಡ್ ವೋಟರ್ಗಳಿಗೆ ಲೆಕ್ಕ ಹಾಕಬೇಕಾದ್ರೆ ಆ ಲೆಕ್ಕ ತಪ್ಪಾಗಿದೆ, ಅದನ್ನು ಒಪ್ಕೊಳ್ತಾ ಇದೆ. ಅದೂ ಹೊಸ ಸಂಪ್ರದಾಯನೇ. ಈವರೆಗೂ ಭಾರತದಲ್ಲಿ ಯಾವುದೇ ಸರ್ವೆ ಮಾಡಿದ ಸಂಸ್ಥೆಗಳು ತಮ್ಮ ತಪ್ಪನ್ನು ಅಥವಾ ತಮ್ಮ ಅಂಕೆ ಸಂಖ್ಯೆಗಳನ್ನು ಸಾರ್ವಜನಿಕವಾಗಿ ಇಟ್ಟಿದ್ದು ಇಲ್ಲ. ಆ ಕೆಲಸವನ್ನು ಇದನ್ನು .com ಮಾಡಿದೆ, ಅದಕ್ಕಾಗಿ ಅದನ್ನು ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ವಾಸು ಮತ್ತು ಭರತ್ ಅವರ ತಂಡಕ್ಕೆ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೇವೆ. ಇದ್ರ ಜೊತೆಗೆ ಮತ್ತೆ ನಾವು ಚುನಾವಣಾ ಮಾತುಕತೆಗೆ ಬರೋಣ. ಈ ಸರ್ವೆಗಳ ಮಾತುಕತೆಯನ್ನು ಇಲ್ಲಿಗೆ ಮುಗಿಸಿ ಚುನಾವಣೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾರು ಸರ್ಕಾರನ ರಚಿಸಬಹುದು, ಯಾರು ಕಿಂಗ್ ಮೇಕರ್ ಆಗೋದು ಅಂತ ಮಾತಾಡೋಣ. ವಾಸು, ಒಟ್ಟಾರೆ ನೋಡ್ತಾ ಇದ್ರೆ NDA 290 ಮತ್ತು ಇಂಡಿಯಾ 240, ಇದರ ಹತ್ತಿರ ಒಂದು ಈ ಗೇಮ್ ಮುಗಿಬೋದು ಅನ್ಸುತ್ತೆ, ಎಂಡ್ ಗೇಮ್ ಆಗ್ಬೋದು ಅನ್ಸುತ್ತೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಬೇಕಾಗತ್ತೆ. ಅಖಿಲೇಶ್ ಯಾದವ್ ಇಂಡಿಯಾ ಟೀಮಿಂದ ಆ ಕಡೆ ಹೋದರೂ ಅದು ತುಂಬ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ, ಯಾಕಂದರೆ ಅಷ್ಟು ಸೀಟ್ಗಳು ಅವ್ರ ಹತ್ರ ಇದಾವೆ, ಮಮತಾ ಬ್ಯಾನರ್ಜಿ ಹತ್ರ ಅಷ್ಟು ಸೀಟ್ಗಳು ಅದಾವೆ. ಏನು ಲೆಕ್ಕಾಚಾರ ಹೇಳ್ತೀರಾ? ಇಲ್ಲ, ಇವಾಗ ಏನು ನಂಬರ್ಸ್ ಕಾಣಿಸ್ತಾ ಇದೆ ಅಷ್ಟನ್ನೇ ನಾವು ನೋಡಿದ್ರೆ ಭಾಳ ಸ್ಪಷ್ಟವಾಗಿ NDA ಸರ್ಕಾರ ರಚನೆ ಆಗುತ್ತೆ. ಇದು ನರೇಂದ್ರ ಮೋದಿಯವರ ಸೋಲು ಭಾಳ ಎದ್ದು ಕಾಣ್ತಾ ಇದೆ ಇದರೊಳಗಡೆ. ಆದರೆ ನರೇಂದ್ರ ಮೋದಿಯವರೇ ಅಥವಾ ಅವರ ಪಕ್ಷದ ಯಾರಾದರೂ ಪ್ರಧಾನಮಂತ್ರಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇಂಡಿಯಾ ಸರ್ಕಾರ ಆಗುವಂಥ ಸಾಧ್ಯತೆ ಭಾಳ ಕಡಿಮೆ ಕಾಣ್ತಿದೆ, ಯಾಕಂದರೆ ಎರಡು ಪಕ್ಷಗಳು ಸುಮಾರು 30 ಸೀಟುಗಳನ್ನ ಪಡ್ಕೊಂಡಿರುವಂಥ JDU ಮತ್ತು TDP ಸೇರಿದ್ರೂ ಕೂಡ ಇಂಡಿಯಾಗೆ 2-3 ಸ್ಥಾನಗಳು ಕಡಿಮೆ ಬರ್ತವೆ. ಮತ್ತು ಆ ಥರದ ಒಂದು ಅನ್ಕಂಫರ್ಟಬಲ್ ಅಲಯನ್ಸನ್ನು ಈ ಸದ್ಯ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗುತ್ತಾ ಅಂತ ಗೊತ್ತಿಲ್ಲ. ಬಟ್ ನಾಳೆ ನಾಡಿದ್ರ ಒಳಗಡೆ ಏನು ಬೇಕಾದರೂ ಆಗ್ಬೋದು, ಅದನ್ನಂತೂ ನಾವು ಕಾದು ನೋಡಬೇಕು ಅಂತ ಅನ್ಸುತ್ತೆ. ನೀವು ಹೊರಡಬೇಕಾಗಿದೆ, ಬಟ್ ಹೊರಡೋಕ್ಕಿಂತ ಮೊದಲು ಇದಕ್ಕೊಂದು ಉತ್ತರ ಕೊಡೋದು ಕೊಟ್ಟರೆ ಒಳ್ಳೇದಂತ ಅನ್ಸುತ್ತೆ. ಈ NDA ಘಟಬಂಧನ್ ಈಗೂ 295 ಸ್ಥಾನಗಳಲ್ಲಿ ಮುಂದುವರೆದಿದೆ, ಇಂಡಿಯಾ 230 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ, 111 ಸ್ಥಾನಗಳ ಅದಕ್ಕೆ ಹೆಚ್ಚಿನ ಇದು ಸಿಕ್ಕಿದೆ. ಈ ಎಲ್ಲದರ ಬಗ್ಗೆ ಮಾತಾಡೋಣ ದೊಡ್ಡಿಪಾಳ್ಯ ನರಸಿಂಹ ಅವ್ರ ಜೊತೆ ಮತ್ತು ಉಮಾಪತಿ ಅವ್ರ ಜೊತೆ ಹೆಚ್ಚಿನ ವಿಶ್ಲೇಷಣೆ ಪಡೆಯೋಣ, ಅದರ ಒಂದು ಚಿಕ್ಕ ಬ್ರೇಕ್ ನಂತರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.